Hi, welcome to Lakshmi Suresh Cooking Channel. Now, we are going to make a beam namase. We are going to purchase a beam namase. We are going to make a video. We are going to purchase a beam namase. City alli Mumulpete road alli now screen matte sofa cover uva andre ella alle purchasing madkondu bandidive ivaga aa video matte iga aktini now Mumulpete road alli uva tagombandvi andre uva chanagittu dappu size adu Venkatrama Swami gaakana anbutu now uva tagombandvi ಅಂದ್ರೆ ತುಂಬಾ ಚೆನ್ನಾಗಿತ್ತು ಸ್ಟಾರ್ಸ್ ತರ ಕಟ್ ಮಾಡಿದ್ರು ಅದರಲ್ಲಿ ತುಂಬಾ ಚೆನ್ನಾಗಿತ್ತು ನಾವು 2 ಪೀಸ್ ನಾವು ಅಲ್ಲಿ ತಗೊಂಡ್ಬಂದ್ವಿ ಅಂದ್ರೆ ಅದರ ಕಾಸ್ಟ್ 400 ರೂಪಾಯಿ ಬಿತ್ತು ಒಂದೊಂದು ಪೀಸ್ 400 ರೂಪಾಯಿ ಬಿತ್ತು ಅಂದ್ರೆ ರೇಟ್ ಜಾಸ್ತಿ ಆದ್ರೂ ತುಂಬಾ ಚೆನ್ನಾಗಿತ್ತು ಅದು ಹೂವಿನ ಹಾರ ದಪ್ಪು ಸೈಜ್ ಇತ್ತು ಅದರಿಂದ ಅದು ರೇಟ್ ಜಾಸ್ತಿ ಬಿತ್ತು ಆಮೇಲೆ ಹೂವ ವಾಸ್ ತಗೊಂಡಬೇಕಾಗಿತ್ತು ಫ್ಲವರ್ಸ್ ನಾವು ಅಲ್ಲಿ ಅಂದ್ರೆ ವಾಸ್ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ನಾವು ಅಲ್ಲಿ ಕಣ ಅಂದ್ಬಿಟ್ಟು ವಾಸ್ 2 ಪೀಸ್ ತಗೊಂಡ್ವಿ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಮನೆ ಡೆಕೋರೇಷನ್ ಮಾಡಬೇಕು ಅಂದ್ರೆ ಅದರಿಂದ ನಾವು 2 ವಾಸ್ ತಗೊಂಡ್ವಿ ಅಂದ್ರೆ ಪೀಸ್ ತುಂಬಾ ಚೆನ್ನಾಗಿತ್ತು ಅದೇ ಫ್ಲವರ್ಸ್ ಹಾಕಿದ ಕಣ ಅಂದ್ಬಿಟ್ಟು ಅಂದ್ರೆ ಅದು ತುಂಬಾ ನ್ಯಾಚುರಲ್ ಆಗಿತ್ತು ಫ್ಲವರ್ಸ್ ಅದೇ ಇದು ಓಪನ್ ಮಾಡ್ತಾ ಇದೀವಿ ನಾವು ಅದು ಓಪನ್ ಮಾಡಿರಲಿಲ್ಲ ಅಲ್ಲಿ ಹಂಗೆ ಆ ವಾಸಲ್ಲಿ ಅಂದ್ರೆ ಬ್ಲ್ಯಾಕ್ ಮೇಲೆ ಗೋಲ್ಡನ್ ಅಂದ್ರೆ ಚುಕ್ಕೆ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಒಂಥರ 3D ತರ ಅಂದ್ರೆ ನಮಗೆ ತುಂಬಾ ಇಷ್ಟ ಆಯ್ತು ಅದು ನಾವು ಅದು ಅಂದ್ರೆ ತೂಕನೂ ಇತ್ತು ಅಂದ್ರೆ ಚೆನ್ನಾಗಿಯೂ ಐತೆ ಅಂದ್ರೆ ಹಬ್ಬ ವರ್ಷಕ್ಕೊಂದ್ಸಲ ಬರತ್ತಲ್ವಾ ಅಂದ್ರೆ ದೇವ್ರ ಹಬ್ಬಕ್ಕೆ ಪೂಜೆಗೆ ಮನೇನು ಡೆಕೋರೇಷನ್ ಮಾಡ್ಬೇಕು ಅನ್ನೋದೊಂದು ಆಸೆ ಎಲ್ಲ ಹೊಸ ತರಬೇಕು ಅನ್ನೋದೊಂದು ಮನೇಲಿ ಒಂದು ಆಸೆ ನಮ್ಮ ಅತ್ತೆಗೆ ತುಂಬಾ ಇಷ್ಟ ಆಯ್ತು ಏನೇ ಆದ್ರೂ ಎಲ್ಲ ಹೊಸ ತರಬೇಕು ಹಬ್ಬದ ದಿವಸ ಡೆಕೋರೇಷನ್ ಮಾಡ್ಬೇಕು ಅನ್ನೋದು ಆಸೆ ಇತ್ತು ನಮ್ಮ ಅತ್ತೆಗೆ ಅಂದ್ರೆ ಆ ಫ್ಲವರ್ಸ್ ತುಂಬಾ ನ್ಯಾಚುರಲ್ ಆಗಿತ್ತು ಅವರು ಇದು ತುಂಬಾ ಚೆನ್ನಾಗೈತೆ ತಗೊಳ್ಳಿ ತುಂಬಾ ನ್ಯಾಚುರಲ್ ಆಗೈತೆ ಇದು ತಗೊಳ್ಳಿ ಅಂದ್ಬಿಟ್ಟು ಅವರು ಹೇಳಿದ್ರು ಬೇರೆದೆಲ್ಲ ಒಂಥರ ಪ್ಲಾಸ್ಟಿಕ್ ತರ ಇತ್ತು ಇದು ತುಂಬಾ ನ್ಯಾಚುರಲ್ ಹಂಗೆ ಕಾಣಿಸ್ತಾ ಇತ್ತು ಅದರಿಂದ ನಾವು ಈ ಪೀಸಸ್ ತಗೊಂಡ್ವಿ ಒಂದೊಂದು ಪೀಸಸ್ ಇದು 500 ಬಿತ್ತು ಒಂದೊಂದು ಪೀಸಸ್ ಹೂವನೇ ಅಂದ್ರೆ ಚಿಕ್ಕಪೇಟೆಗೆ ಹೋದ್ರೆ ತುಂಬಾ ರಶ್ ಏನು ಅಪ್ಪು ಸೀಸನ್ ಜನ ತುಂಬಾ ರಶ್ ಇದ್ರು ಅಂದ್ರೆ ಪರ್ಚೇಸಿಂಗ್ ಮಾಡ್ಬೇಕು ಎಲ್ಲಾರ್ದು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಬೇಕು ಅನ್ನೋದಿರತ್ತೆ ಅಂದ್ರೆ ತುಂಬಾ ಚೆನ್ನಾಗಿರತ್ತೆ ಪರ್ಚೇಸಿಂಗ್ ಮಾಡ್ಬೇಕು ಅಂದ್ರೆ ಹಬ್ಬ ಸೀಸನ್ ಬಂದ್ರೆ ಅಂತ ಹೆಣ್ಮಕ್ಳಿಗೆ ತುಂಬಾ ಖುಷಿ ವರ್ಷಕ್ಕೊಂದ್ಸಲ ಹಬ್ಬ ಬರತ್ತಲ್ವಾ ಅದ್ರಿಂದ ನಾನು ನಿನ್ನೆ ವಿಡಿಯೋಲ್ಲಿ ನಾನು ಅಂಗಡಿ ಅಂದ್ರೆ ಅಂಗಡಿನೂ ಹಾಕಿದೀನಿ ಈ ವಿಡಿಯೋ ಅದೇ ಅಂದ್ರೆ ನಾನು ಫ್ಲವರ್ಸ್ ತಗೊಂಡಿರೋದು ಅಂಗಡಿ ಮತ್ತೆ ಅದ್ ಫೋಟೋಸ್ ಎಲ್ಲ ಹಾಕಿದೀನಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಅಂದ್ರೆ ಸೋಫಾ ಕವರ್ಗಳ್ದು ಪರ್ಚೇಸಿಂಗ್ ಮಾಡಿರೋದು ಅಂಗಡಿ ಹೆಸರು ಹಾಕಿದ್ದೀನಿ ಅಂದ್ರೆ ವಿಡಿಯೋ ಅಂಗಡಿ ಮುಂದೆ ವಿಡಿಯೋನೇ ಹಾಕಿದ್ದೀನಿ ನಾನು ಅದು ಆಮೇಲೆ ನಾವು ಕಾರಲ್ಲಿ ಹೋಗೋವಾಗ ಪಿಂಗಾಣಿದ್ ನೋಡೋಣ ವಾಸ್ ತಗೊಳ್ಳೋಣ ಅಂದ್ಬಿಟ್ಟು ಒಂದು ಆಸೆ ಆಯ್ತು ಅಂದ್ರೆ ಫ್ಯಾನ್ಸಿ ತಗೊಳ್ಳೋಣ ಅಂದ್ಬಿಟ್ಟು ನೋಡಿದ್ವಿ ಅದು ಫ್ಯಾನ್ಸಿ ನಮ್ಗೆ ಸೆಟ್ ಆಗಿಲ್ಲ ಚೆನ್ನಾಗಿರ್ಲಿಲ್ಲ ನಾನು ಅದರಿಂದ ಪ್ಲೈನ್ ತಗೊಂಡ್ವಿ ಅಂದ್ರೆ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿತ್ತು ಅಂದ್ರೆ ಇಕ್ಕಿದ್ರೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು ಇದು ಅದೇ ಅಂಗಡಿಯಲ್ಲಿ ಫ್ಲವರ್ಸ್ ಅಂಗಡಿಯಲ್ಲಿ ತಗೊಂಡ್ವಿ ಅಂದ್ರೆ ಇದು ಒಂದ್ ತಗೊಂಡ್ವಿ ಅಂದ್ರೆ ಇದು 6 ಪೀಸಸ್ ತಗೊಂಡ್ವಿ ಇದು ಒಂದೊಂದು ಪೀಸ್ 200 ಹೇಳಿದ್ರು ನಾವ್ ಈ ತರದ್ರಲ್ಲಿ 6 ಪೀಸಸ್ ತಗೊಂಡ್ವಿ ಅಂದ್ರೆ ಅಲ್ಲಿ ಬಾರ್ಗಿಂಗ್ ಮಾಡಲ್ಲ ಚೆನ್ನಾಗೈತೆ ನೋಡಿ ಅಂತ ಬ್ಲೂ ಕಲರ್ ಮೇಲೆ ಡಿಫ್ರೆಂಟ್ ಆಗೈತೆ ಇಂಗ್ಲಿಷ್ ಕಲರ್ ನಾನು ಇದು 3 ಪೀಸ್ ತಗೊಂಡಿದ್ದೀನಿ ಒಂದೊಂದು ಪಾಟ್ಗೆ ನಾನು ಇದಕ್ಕೆ ಹಾಕೋಣ ಅಂದ್ಬಿಟ್ಟು ಅಂದ್ರೆ ಇದು ಇನ್ನ ಸೆಟ್ ಮಾಡ್ಬೇಕು ಇನ್ನ ಸೆಟ್ ಮಾಡಿ ಇದು ಪ್ರೆಸ್ ಮಾಡಿ ನೋಡಿ ಈ ತರ ಪ್ರೆಸ್ ಮಾಡಿ ಸೆಟ್ ಮಾಡಿ ಇಕ್ಕಿದ್ರೆ ಚೆನ್ನಾಗಿರತ್ತೆ ನಾವು ಮಾಮೂಲ್ಪೇಟೆಯಲ್ಲಿ ಎಲ್ಲ ಅಲ್ಲೇ ತಗೊಂಡಿರೋದು ವಿನಯ್ ಎಂಟರ್ಪ್ರೈಸಸ್ ಅಂಗಡಿಯಲ್ಲಿ ಅಂದ್ರೆ ಅಲ್ಲಿ ಚೆನ್ನಾಗೈತೆ ನಾನು ಸೋಫಾ ಕವರ್ಗಳು ತಗೊಂಡ್ವಿ
ಅಂದ್ರೆ ಬಟ್ಟೆ ಚೆನ್ನಾಗೈತೆ, ಅಂದ್ರೆ ಮಂದ ಇಲ್ಲ, ತೆಳು ಬಂದೈತೆ, ತುಂಬಾ ಚೆನ್ನಾಗೈತೆ. ಒನ್ ಟೆನ್ ಒಂದೊಂದು ಪೀಸ್, 110 ಬಿತ್ತು, ಒಂದೊಂದು ಪೀಸ್ 110 ಬಿತ್ತು, ಅಂದ್ರೆ ಪರವಾಗಿಲ್ಲ, ರೇಟು ಪರವಾಗಿಲ್ಲ, ಚೆನ್ನಾಗೈತೆ. ಇವಾಗ ಇದೆಲ್ಲ ಶೋ ಮಾಡಿ ಇಕ್ಕಿದೀವಿ, ಎಲ್ಲ ಜೋಡಿಸಿದೀವಿ, ಇದೆಲ್ಲ ಇವಾಗ ಜೋಡಿಸಿರೋದೆಲ್ಲ ಆಗೈತೆ. ಅದು ಈಗ ನಾವು ಸ್ಕ್ರೀನ್ಗಳು ತಗೊಂಡಿದೀವಿ, ಇವಾಗ ಥರ ಕ್ರೀಮ್ ಕಲರ್ ಮೇಲೆ ಗೋಲ್ಡ್ ಮೇಲೆ ತಗೊಂಡಿದ್ದೀವಿ, ಅಂದರೆ ವಿಂಡೋಸ್ಗೆ, ಅಂದರೆ ತುಂಬ ಚೆನ್ನಾಗೈತೆ, ಬಟ್ಟೆನೂ ಮಂದ ಬಂದೈತೆ. ನಾವು ಅಂಗಡಿ ಹೆಸರು ಯಶ್ ಇಂಡಿಯಾ ಅಂದ್ಬಿಟ್ಟು ಈ ಸ್ಕ್ರೀನ್ಗಳು ತಗೊಂಡ್ವಿ, ಅಂದರೆ ಇದು ಅಂದರೆ ಪರವಾಗಿಲ್ಲ ರೇಟು, ಅಂದರೆ 400 ಬಿತ್ತು, ಅದೇ ಒಂದೊಂದು ವಿಂಡೋಸ್ ಸ್ಕ್ರೀನು 400 ಬಿದ್ದೈತೆ. ಇವಾಗ ಈ ಸ್ಕ್ರೀನ್ ಚೇಂಜ್ ಮಾಡ್ತಾ ಇದ್ದೀವಿ. ನಾವು ಜಮಖಾನ ತಗೊಂಡ್ವಿ, ಅಂದರೆ ಹಬ್ಬದ ದಿವಸ ಊಟಕ್ಕೆ ಕುತ್ಕೊಂಡು ಊಟ ಮಾಡೋಕ್ಕೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಅದು ತಗೊಂಡ್ವಿ. ಅಂದರೆ ಲೆಂತ್ ಉದ್ದ ಐತೆ, ಇದು ಒಂದೊಂದು ಪೀಸು 200 ಬಿತ್ತು ಜಮಖಾನ. ಇನ್ನಿದೊಂದು ಫುಲ್ ಅಂದರೆ ಸ್ಕ್ರೀನ್ ಒಂದೇ ಒಂದು ಪೀಸ್ ತಗೊಂಡಿದ್ದೀವಿ, ಅಂದರೆ ಒಂದು ಮೈನ್ ಡೋರ್ಗೆ ಒಂದೇ ಒಂದು ಸ್ಕ್ರೀನ್ ತಗೊಂಡಿದ್ದೀವಿ, ಅಂದರೆ ನಮಗೆ ಈ ಥರ ತುಂಬ ಇಷ್ಟ ಆಯಿತು, ಅಂದರೆ ಆಚೆ ಕಡೆ ಕಾಣಿಸುತ್ತೆ ಅಂದ್ಬಿಟ್ಟು ಈ ಥರ ತಗೊಂಡಿಲ್ಲ ನಾವು. ನಾವು ಇದು ವಿಂಡೋಸ್ಗೆ ಹಾಕಿದ್ರೆ ರಾತ್ರಿ ಹೊತ್ತು ಆಚೆ ಅಂದರೆ ಲೈಟ್ ಹಾಕಿರ್ತೀವಲ್ವ, ಅದು ಕಾಣಿಸುತ್ತೆ ಅಂದ್ಬಿಟ್ಟು ನಾವು ಈ ಥರ ಪರ್ಚೇಸ್ ಮಾಡಿಲ್ಲ, ಅದಕ್ಕೆ ಅದು ಮಂದ ಇರೋ ಬಟ್ಟೆ ಪರ್ಚೇಸ್ ಮಾಡಿದ್ದೀವಿ. ನಾವು ರಾಜ ಮಾರ್ಕೆಟಲ್ಲಿ ಪ್ಲೈನ್ ಪೀಸಸ್ ತಗೊಬೇಕು, ಡ್ರೆಸ್ ಸುಮ್ಮನೆ ಟಾಪ್ಗಳು ಅಂದರೆ ಟಾಪ್ ಹೊಲ್ಸೋಣ ಅಂದ್ಬಿಟ್ಟು ತೊಗೊಂಡ್ವಿ, ಅಂದರೆ ಕಲರ್ ತುಂಬ ಇಷ್ಟ ಆಯಿತು, ಸುಮ್ಮನೆ ನೋಡೋಣ ಅಂದ್ಬಿಟ್ಟು ಹೋದ್ವಿ, ಅಂದರೆ ತುಂಬ ಇಷ್ಟ ಆಯಿತು, ಪ್ಲೈನ್ ಇವಾಗ ಟ್ರೆಂಡ್ ಅಂದ್ಬಿಟ್ಟು ಈ ಥರ ತೊಗೊಂಡ್ವಿ. ಇದೊಂದು ಪೀಸು ಅಂದರೆ ಇದೊಂದು ಹೊಲ್ಸ್ಕೊಳ್ಳೋಣ ಅಂದ್ಬಿಟ್ಟು, ಅದರಲ್ಲಿ ಇದು ಸೆಟ್ ಹೊಲ್ಸೋಣ ಅಂದ್ಬಿಟ್ಟು, ಅಂದರೆ ಇದು ಟಾಪು, ಟಾಪು ಆಮೇಲೆ ಇದು ನೋಡಿ ಇದೊಂದು ಸೆಟ್ ಹೊಲ್ಸೋಣ ಅಂದ್ಬಿಟ್ಟು ಇದ್ದೀವಿ ಮಗಳಿಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.